ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ ಕಡೆಯಿಂದ ಸ್ಮಾಲ್ ಕ್ರಿಯೇಟರ್ಸ್ಗೆ ಗಿಫ್ಟ್ಗಳನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ ನನ್ನ ಚಾನಲ್ ಕೂಡ ಸೆಲೆಕ್ಟ್ ಆಗಿದೆ. ಲೋಕೀಸ್ ಕನ್ನಡ ವ್ಲಾಗ್ಸ್ಗೆ ಅವರು ಒಂದು ಗಿಫ್ಟ್ ಅನ್ನು ಕಳಿಸಿದ್ದಾರೆ. ಅದನ್ನು ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವ ಮೇಲ್ ಐಡಿಯಿಂದ ಕ್ರಿಯೇಟ್ ಮಾಡಿದಿರೋ ಆ ಮೇಲ್ ಐಡಿಯಲ್ಲಿ ನಿಮಗೆ ಮೇಲ್ ಬಂದಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ಸ್ಮಾಲ್ ಯೂಟ್ಯೂಬರ್ಸ್ನ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿರುವಂಥವ್ರಿಗೆ ಅವರು ಸೆಲೆಕ್ಟ್ ಮಾಡಿ ಒಂದು ಮೇಲ್ ಅನ್ನು ಕಳಿಸಿದ್ದಾರೆ, ಒಂದು ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಕ್ಲೈಮ್ ಮಾಡ್ಕೊಳ್ಬಹುದು. ಆನ್ಲೈನ್ ಅಲ್ಲಿ ಆದರೂ ಉಪಯೋಗಿಸ್ಕೊಳ್ಬಹುದು ಅಥವಾ ಇನ್ ಸ್ಟೋರ್ ಆದರೂ ನಾವು ಅದನ್ನು ಉಪಯೋಗಿಸ್ಕೊಳ್ಬಹುದು. ಲೋಕೀಸ್ ಕನ್ನಡ ವ್ಲಾಗ್ಸ್ ಕೂಡ ಸೆಲೆಕ್ಟ್ ಆಗಿದೆ. ಅದರಲ್ಲಿ ನನಗೆ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ, ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ನೀವು ತುಂಬಾ ಜನ ಅನ್ಕೊಳ್ಬಹುದು ಇದು ಸ್ಪ್ಯಾಮ್ ಅಂತ. ಇಲ್ಲ, ಯೂಟ್ಯೂಬ್ ಕಡೆಯಿಂದಾನೇ ನಮಗೆ ಬಂದಿರೋದು. ಯೂಟ್ಯೂಬ್ ಮೇಲ್ ಐಡಿಯನ್ನ ನಾವು ಚೆಕ್ ಮಾಡ್ಬೋದು. youtube.com ಅಂತ ಲಾಸ್ಟಲ್ಲಿ ಇರುತ್ತೆ, ನೀವು ನಿಮ್ಮ ಮೇಲ್ ಐಡಿಯಲ್ಲಿ ಚೆಕ್ ಮಾಡ್ಬೋದು. ಅದಾದ್ಮೇಲೆ ನೀವು ರೆಸ್ಪಾಂಡ್ ಮಾಡ್ಬೋದು. ಮೇಲ್ ಐಡಿಯಲ್ಲಿ ನೀವು ಫಸ್ಟು ನಮಗೆ ಆಕ್ಟಿವೇಟ್ ಮಾಡೋದಕ್ಕೆ ಹೇಳ್ತಾರೆ. ನಿಮ್ಗೆ ಏನಾದರೂ ಚಾನಲ್ ಐಡಿಯಿಂದ ನೀವು ಲಾಗಿನ್ ಆಗೋದು ಬೇಡ ಅಂತ ಹೇಳಿದ್ರೆ ಸೆಪ್ರೇಟ್ ಆಗಿ ಒಂದು ಮೇಲ್ ಐಡಿಯನ್ನ ಇದ್ರೆ ನಿಮ್ಮ ಹತ್ರ ಎಕ್ಸ್ಟ್ರಾ, ಅದರಲ್ಲಿ ನೀವು ಲಾಗಿನ್ ಆಗಿ ಚೆಕ್ ಮಾಡ್ಬೋದು ನಿಮಗೆ ಏನಾದರೂ ಗಿಫ್ಟ್ ಬಂದಿದೆಯಾ ಇಲ್ವಾ ಅಂತ. ಯಾವುದು ನಿಮಗೆ ಸೂಟಬಲ್ ಆಗಿ ಇದೆ ಅದನ್ನ ಸ್ಟೋರಲ್ಲೇ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ಬೋದಾ, ಅಥವಾ ಇನ್ ಸ್ಟೋರ್ಗೆ ಹೋಗಿ ನೀವು ತಗೊಳ್ಬೋದಾ, ಅಥವಾ ಫೋನ್ ಮಾಡಿ ಕೂಡ ನಾವು ಆರ್ಡರ್ ಮಾಡ್ಬೋದು. ಸೊ ಇಷ್ಟು ಫೆಸಿಲಿಟಿಯನ್ನ ಕೊಟ್ಟಿದ್ದಾರೆ. ಇದು ನಮಗೆ ಈ ಇಯರ್ ಡಿಸೆಂಬರ್ ವರೆಗೂ ವ್ಯಾಲಿಡಿಟಿ ಇದೆ. ನೀವು ಯಾರಾದರೂ ನಿಮ್ಮ ಮೇಲ್ ಐಡಿಯಲ್ಲಿ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಮೇಲ್ಗಳನ್ನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಚೆಕ್ ಮಾಡಿ ಈ ಗಿಫ್ಟ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ. ನಾನು ಕೂಡ ಈ ಗಿಫ್ಟ್ ಅನ್ನ ಉಪಯೋಗಿಸ್ಕೊಂಡೆ, ಒಂದು ದೊಡ್ಡ ಲಾರ್ಜ್ ಪಿಜ್ಜಾನ ಆರ್ಡರ್ ಮಾಡಿ ಮನೆಗೆ ತಂದು ಮನೆಯವರೆಲ್ಲರೂ ತಿಂದ್ವಿ, ತುಂಬಾ ಖುಷಿಯಾಯಿತು. ಯೂಟ್ಯೂಬ್ ಕಡೆಯಿಂದ ಒಂದು ಚಿಕ್ಕ ಪಾರ್ಟಿಯನ್ನ ಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ, ತುಂಬಾ ಖುಷಿ ಆಗುತ್ತೆ. ನನಗಂತೂ ಪ್ಲೇ ಬಟನ್ ಬಂದಷ್ಟೇ ತುಂಬಾ ಖುಷಿ ಆಯಿತು. ಇಷ್ಟು ದಿನದಿಂದ ಕೆಲಸ ಮಾಡ್ತಿರೋದಕ್ಕೆ ಯೂಟ್ಯೂಬ್ ರೆಕಗ್ನೈಸೇಷನ್ ಮಾಡಿದ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ. ಜೊತೆಗೆ ನನಗೆ ಒಂದು ಟ್ಯಾಗ್ ಅನ್ನ ಕೂಡ ಕೊಟ್ಟಿದ್ದಾರೆ, ಯೂಟ್ಯೂಬ್ ಕ್ರಿಯೇಟರ್ಸ್ ಟ್ಯಾಗ್ ಅನ್ನ ಉಪಯೋಗಿಸ್ಕೊಳ್ಬಹುದು. ಹೈಫೈ ಕಡೆಯಿಂದ ನನಗೆ ಇಷ್ಟು ಗಿಫ್ಟ್ ಅನ್ನ ಕೊಟ್ಟಿರೋದು, ಇದರಲ್ಲಿ ನಾನು ಯಾವ್ದಾದ್ರು ಉಪಯೋಗಿಸ್ಕೊಳ್ಬಹುದು. ಹೈಫೈ ಟ್ಯಾಗ್ ಅನ್ನ ಕೂಡ ನಾನು ನನ್ನ ವಿಡಿಯೋದಲ್ಲಿ ಉಪಯೋಗಿಸ್ಕೊಳ್ಬಹುದು. ಅದ್ರ ಜೊತೆಗೆ ನಾನು ಬ್ರ್ಯಾಂಡ್ ಕನೆಕ್ಟ್ ಕೂಡ ಮಾಡ್ಬೋದು, ಯೂಟ್ಯೂಬ್ ನನಗೆ ಈ ಫೆಸಿಲಿಟಿಯನ್ನು ಕೊಡ್ತಾ ಇದೆ. ಇದ್ರ ಜೊತೆಗೆ ನಾನು ನಿಮಗೆ ಯಾವುದಾದ್ರೂ ಬ್ರ್ಯಾಂಡ್ ನನಗೆ ಇಷ್ಟ ಆದರೆ ನಾನು ಅದನ್ನು ಅನ್ಬಾಕ್ಸ್ ಮಾಡ್ಬೋದು, ರಿವ್ಯೂ ಮಾಡ್ಬೋದು. ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ಸ್ ಅನ್ನು ನಮ್ಮ ಚಾನಲ್ನಲ್ಲಿ ಏನಾದರೂ ಅನ್ಬಾಕ್ಸ್ ಮಾಡ್ಬೇಕಂತ ಹೇಳಿದ್ರೆ ನಾನು ಮೇಲ್ ಐಡಿಯನ್ನು ಕೊಟ್ಟಿರ್ತೀನಿ, ಬಿಸ್ನೆಸ್ ಎನ್ಕ್ವೈರಿ ಅಥವಾ ನಾರ್ಮಲ್ ಆಗಿ ನಿಮ್ಗೆ ಏನಾದರೂ ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಫ್ರೀ ಆಗಿ ನನ್ನ ಚಾನಲ್ನಲ್ಲಿ ಅನ್ಬಾಕ್ಸ್ ಮಾಡ್ಬೇಕಂತ ಹೇಳಿದ್ರು ನಾನು ಮಾಡ್ಕೊಡ್ತೀನಿ. ಫಸ್ಟ್ ನಾನು ಪ್ರಾಡಕ್ಟ್ ಅನ್ನು ನೋಡ್ತೀನಿ, ನನಗೆ ಇಷ್ಟ ಆದರೆ ನಮ್ಮ ಚಾನಲ್ನಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಅನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಷಯ. ಈ ಗುಡ್ ನ್ಯೂಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಯಾರಿಗೆಲ್ಲ ಹೈಫೈ ಕಡೆಯಿಂದ ಗಿಫ್ಟ್ ಆಂಪರ್ ಬಂದಿದೆಯೋ ಅವರೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಬಂದಿದೆ, ನಾವು ಉಪಯೋಗಿಸ್ಕೊಂಡ್ವಿ ಅಂತ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.